ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೋಸ್ಕರ ಸಾಫ್ಟಾಗಿ ಗೂಡು ಗೂಡಾಗಿ ಮೈಸೂರು ಪಾಕನ್ನು ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲು ಒಂದು ಪ್ಯಾನ್ಗೆ ಎರಡು ಲೋಟ ಸಕ್ಕರೆಯನ್ನು ಹಾಕಿ, ಹಾಗೆ ಒಂದು ಲೋಟ ನೀರನ್ನು ಹಾಕಿ. ನೀರು ಇಷ್ಟೇ ಪ್ರಮಾಣ ಹಾಕಬೇಕು ಅನ್ನೋದು ಏನಿಲ್ಲ, ಸ್ವಲ್ಪ ಜಾಸ್ತಿಯೂ ಹಾಕೋಬೋದು. ಆದರೆ ನೀವು ನೀರು ಜಾಸ್ತಿ ಹಾಕಿದಾಗ ನಿಮಗೆ ಸಕ್ಕರೆ ಪಾಕ ಬರೋದು ಲೇಟ್ ಆಗುತ್ತೆ. ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎರಡು ಲೋಟ ತುಪ್ಪವನ್ನು ಹಾಕಿ ಕಾಯಕ್ಕೆ ಇಟ್ಕೊಳ್ಳಿ. ಒಂದು ಕಡೆ ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಕಡೆ ಸಣ್ಣ ಉರಿಯಲ್ಲೇ ತುಪ್ಪವನ್ನು ಕಾಯಕ್ಕೆ ಇಡಿ. ಸಕ್ಕರೆ ಪಾಕ ಕರೆಕ್ಟಾಗಿ ಹದವಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಮಧ್ಯೆ ಮಧ್ಯೆ ನೀವು ಚೆಕ್ ಮಾಡ್ತಾ ಇರಬೇಕು. ಜಾಸ್ತಿ ಪಾಕ ಬಂತು ಅಂದರೆ ಮೈಸೂರು ಪಾಕು ನಿಮಗೆ ತುಂಬ ಗಟ್ಟಿಯಾಗೇ ಬರುತ್ತೆ. ನೋಡಿ, ಈ ಥರ ಎಳೆ ಪಾಕ ಬರಬೇಕು ಅಲ್ಲಿವರೆಗೂ ನೀವು ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಪಾಕವನ್ನು ತೆಕ್ಕೋಬೇಕು. ಪಾಕ ಬಂದ ತಕ್ಷಣ ಉರಿ ಸಣ್ಣ ಮಾಡಿಕೊಂಡು ಒಂದು ಲೋಟ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಬೆರೆಸ್ಕೊಳ್ಳಿ. ಅದರಲ್ಲಿರೋಂತಹ ದೊಡ್ಡ ದೊಡ್ಡ ಗಂಟುಗಳೆಲ್ಲಾನು ಹೋಗೋವರೆಗೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಹೋದರೆ ಸಾಕು, ನೀವು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವಾಗ ಇರೋವಂತಹ ಗಂಟುಗಳು ಸಹ ಎಲ್ಲನೂ ಹೊಡೆದೋಗುತ್ತೆ. ಕಾದಿರೋ ಅಂತಹ ತುಪ್ಪವನ್ನು ಒಂದೊಂದು ಸ್ಪೂನು ಹಾಕ್ಕೊಂಡು ಚೆನ್ನಾಗೆ ಕಲಸಿಟ್ಕೊಳ್ಳಿ. ನೀವು ಕಡಲೆ ಹಿಟ್ಟಿನ ಪಾಕಕ್ಕೆ ಹಾಕುವಂಥ ತುಪ್ಪ ಚೆನ್ನಾಗಿ ಕಾದಿರಬೇಕು. ನೀವು ಪಾಕಕ್ಕೆ ಹಾಕಿದ ತಕ್ಷಣ ಈ ಥರ ನೊರೆ ಬರಬೇಕು. ಆವಾಗಲೇ ನಿಮಗೆ ಮೈಸೂರು ಪಾಕು ಸಾಫ್ಟಾಗಿ ಗೂಡು ಗೂಡಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಂಗಂತ ಜಾಸ್ತಿನೂ ಸಹ ನೀವು ತುಪ್ಪವನ್ನು ಕಾಯಿಸಬಾರ್ದು. ತುಪ್ಪ ಜಾಸ್ತಿ ಕಾದು ಸೀದಾ ವಾಸನೆ ಬರುತ್ತೆ. ಅಷ್ಟೇ ಅಲ್ದಿರ ಮೈಸೂರು ಪಾಕು ನಿಮಗೆ ತುಂಬಾ ಕೆಂಪಗೆ ಆಗೋಗುತ್ತೆ. ನೀವು ಒಂದೊಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪ ಚೆನ್ನಾಗಿ ಪಾಕಕ್ಕೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕಲಸಿಡ್ತಾ ಇರಬೇಕು. ಅದು ತುಪ್ಪ ಎಲ್ಲನೂ ಪಾಕಕ್ಕೆ ಹೊಂದ್ಕೊಂಡ ಮೇಲೆ ಇನ್ನೊಂದು ಸ್ಪೂನ್ ತುಪ್ಪವನ್ನು ನೀವು ಹಾಕಬೇಕು. ಈ ಥರ ಹಾಕ್ಕೊಳ್ತಾ ಇದ್ದಾಗ ಕೊನೆಯಲ್ಲೇ ನೋಡಿ, ಈ ಥರ ಪಾತ್ರೆಯೂ ಸಹ ಬಿಟ್ಟು ಬರ್ತಾ ಇರುತ್ತೆ. ಇಂಥ ಟೈಮಲ್ಲೇ ನೀವು ಇರೋ ಅಂಥ ತುಪ್ಪನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಮೈಸೂರು ಪಾಕು ಪಾತ್ರೆಯನ್ನು ಬಿಟ್ಟು ಬರ್ತಾ ಇದೆ. ಈಗ ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಇದನ್ನು ಹೀಗೆ ಜಾಸ್ತಿ ಹೊತ್ತು ಕಲಸ್ಕೊಂಡ್ರೆ ಎಣ್ಣೆ ಎಲ್ಲನೂ ಸಹ ಬಿಟ್ಕೊಂಡು ಬರುತ್ತೆ. ಹಾಗಾಗಿ ಈಗಲೇ ನೀವು ಇದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಮೈಸೂರು ಪಾಕನ್ನು ಬಗ್ಸಿದ ತಕ್ಷಣ ತಟ್ಟೆಯನ್ನು ಕದಲಿಸೋದಾಗಲಿ ಅಥವಾ ನೀವು ಹಾಕಿರೋವಂಥ ಪಾಕದ ಮೇಲೆ ಸ್ಪೂನ್ನಲ್ಲೇ ತಟ್ಟೋ ಅಂಥದ್ದಾಗಲಿ ಮಾಡಬೇಡಿ. ಆ ಥರ ಮಾಡಿದಾಗ ನಿಮಗೆ ಬರ್ಫಿ ಥರ ಆಗೋಗುತ್ತೆ. ಸ್ವಲ್ಪ ಒಂದು 5 ನಿಮಿಷ ಆರಕ್ಕೆ ಬಿಡಿ. ಆರಿದ ಮೇಲೆ ಚಾಕುಯಿಂದ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಆರಕ್ಕೆ ಬಿಡಿ. ನೀವು ಮೈಸೂರು ಪಾಕನ್ನು ಮಾಡಿರೋಂಥ ಪಾತ್ರೆಯಲ್ಲೇ ಉಳಿದಿರುತ್ತಲ್ವಾ, ನಿಮಗೆ ಅದು ಯಾವ ಹದ ಬರುತ್ತೋ ಆರಿದ ಮೇಲೂ ಸಹ ನಿಮಗೆ ಮೈಸೂರು ಪಾಕ್ ಅದೇ ಹದದಲ್ಲೇ ಬಂದಿರುತ್ತೆ. ಈ ಥರ ಸಾಫ್ಟಾಗಿ ಗೂಡು ಗೂಡಾಗಿರುವಂತಹ ಮೈಸೂರು ಪಾಕ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ದಿವಾಳಿ ಫ್ರೆಂಡ್ಸ್, ಬಾಯ್.